ಹಾಯ್ ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ತಮ್ಮ ಫೀಸನ್ನು ಹೇಗೆ ರೀಫಂಡ್ ಮಾಡ್ಕೊಳ್ಳೋದು, ಇದನ್ನು ರಾಜ್ಯ ಸರ್ಕಾರದಿಂದ ನಿಮಗೆ ಸ್ಕಾಲರ್ಶಿಪ್ ಹಾಕಂತಾರೆ ತುಂಬ್ತಾರೆ. ಇದಕ್ಕೆ ಕ್ರೈಟೀರಿಯಾ ಏನು, ಎಲಿಜಿಬಿಲಿಟಿ ಏನು, ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಮೇಯ್ನ್ ಆಗಿ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಫೀಸ್ನ ರಿಫಂಡ್ ಮಾಡೋದು ಅಂತ ಹೇಳ್ತೀನಿ. ವಿದ್ಯಾರ್ಥಿಗಳು ಲಕ್ಷಾಂತರ ರೂಪಾಯಿ ಫೀಸ್ನ ಕಟ್ತೀರಾ. ಇಲ್ಲಿ ಮೊದಲೇ ಹೇಳ್ಬಿಟ್ಟಿದ್ದಾರೆ, ಈ ವರ್ಷ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಫೀಸನ್ನು ಕೂಡ ಪಡೆದುಕೊಳ್ಳೋಂಗಿಲ್ಲ ಅಂತ. ನಿಮಗೆ ಕಾಲೇಜ್ ಫೀಸ್ನ ಮೋಸ್ಟ್ಲಿ ಕಾಲೇಜ್ ಫೀಸ್ನ ತಗೊಳ್ಬೇಕಾಗುತ್ತೆ ಕಾಲೇಜ್ ಕಾಲೇಜ್ ವತಿಯಿಂದ. ಬಟ್ ನಿಮಗೆ ಸಿ ಇ ಟಿ ಫೀಸ್ ಓನ್ಲಿ ಅರೌಂಡ್ 500 ರುಪೀಸ್ ಇರುತ್ತೆ ಅಷ್ಟೇ, ಅದನ್ನು ನೀವು ಪೇ ಮಾಡಬೇಕಾಗುತ್ತೆ, ಮಾಡ್ತೀರಾ. ಇನ್ನು ಅದರ್ ದೆನ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಅದರ್ ದೆನ್ ವಿದ್ಯಾರ್ಥಿಗಳಿಗೆ ಫೀಸನ್ನು ಕೂಡ ಫುಲ್ ಪೇಮೆಂಟ್ ಮಾಡಬೇಕಾಗುತ್ತೆ. ನಂತರ ನೀವು ಕೂಡ ಸ್ಕಾಲರ್ಶಿಪ್ ಹಾಕ್ಕೊಂಡು ನೀವು ಫೀಸನ್ನು ಬೇಕಾದರೆ ರೀಫಂಡ್ ಕೂಡ ಮಾಡ್ಕೋಬೋದು. ಇಲ್ಲಿ ಮೇಜರ್ ಆಗಿ ಎಸ್ ಸಿ ಎಸ್ ಟಿ ಅದೇ ರೀತಿ ಒ ಬಿ ಸಿ ಅದೇ ರೀತಿ ಯಾವುದೇ ಕೆಟಗರಿ ವಿದ್ಯಾರ್ಥಿಗಳಾದರೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಎಲಿಜಿಬಲ್ ಇರ್ತೀರ. ಮೀನ್ಸ್ ನೀವು ಮ್ಯಾನೇಜ್ಮೆಂಟ್ ಕೋಟದಡಿ ಹೋಗಲ್ಲ, ನೀವು ಓನ್ಲಿ ಸಿ ಇ ಟಿ ಮುಖಾಂತರ ಹೋಗ್ತೀರ ಅಂದರೆ ನೀವು ಸ್ಕಾಲರ್ಶಿಪ್ನ ಅರ್ಹತೆ ಪಡ್ಕೋಬೋದು. ಇಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಸ್ಕಾಲರ್ಶಿಪ್ ಕಂಪ್ಲೀಟ್ ಆಗಿ ಅಂದರೆ ಫುಲ್ ಸ್ಕಾಲರ್ಶಿಪ್ ಫುಲ್ ರಿಫಂಡ್ ಆಗುತ್ತೆ. ಬಟ್ ಕಾಲೇಜ್ ಫೀಸ್ ಬಂದ್ಬಿಟ್ಟು ಇಷ್ಟು ಕಾಲೇಜ್ ಫೀಸ್ ಇದ್ದರೆ ಅದು ಎಕ್ಸ್ಟ್ರಾ ಅವ್ರು ಎಕ್ಸ್ಟ್ರಾ ಕಟ್ಟಲೇಬೇಕಾಗುತ್ತೆ. ಇಲ್ಲಿ ಒ ಬಿ ಸಿ ವಿದ್ಯಾರ್ಥಿಗಳು ಅದರದ್ದು ಎಸ್ ಸಿ ಎಸ್ ಟಿ ಅದರದ್ದೇ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಅರೌಂಡು ಅವರಿಗೆ ಅರೌಂಡು 18,000 to 25,000-30,000 ವರೆಗೂ ಡಿಪೆಂಡ್ಸ್ ಆನ್ ಅಪನ್ ಅವ್ರದ್ದು ಫೀಸ್ ಮೇಲೆ ಡಿಪೆಂಡ್ಸ್ ಅಪನ್ ಅವ್ರ ಸ್ಕಾಲರ್ಶಿಪ್ ಬರ್ತದೆ. ಬಟ್ ಇದು ಎಸ್ ಎಸ್ ವಿ ಸ್ಕಾಲರ್ಶಿಪ್, ರಾಜ್ಯ ವಿದ್ಯಾರ್ಥಿ ವೇತನ ಅಂತ ಸರ್ಕಾರದಿಂದ ಬರೋ ಯೋಜನೆಗಳು ಆಗಿರ್ತದೆ. ಇನ್ ಕೇಸ್ ನಿಮಗೆ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇದೆ ಅಂದರೆ, ಇನ್ ಕೇಸ್ ನಿಮಗೆ ಲೇಬರ್ ಅಂದರೆ ನೀವು ನಿಮ್ಮ ತಂದೆ ಅಥವಾ ತಾಯಿ ಕಾರ್ಮಿಕರಾಗಿರ್ತಾರೆ, ಅವ್ರ ಹತ್ರ ಲೇಬರ್ ಕಾರ್ಡ್ಗಳು ಹಚ್ಚಿದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಅರೌಂಡ್ 50,000 to 75,000 ಫಾರ್ ಇಂಜಿನಿಯರ್ಸ್ ಅವ್ರಿಗೆ. ಇಂಜಿನಿಯರಿಂಗ್ ಸಿ ಇ ಟಿ ಮುಖಾಂತರ ಹೋದ್ರೆ ಆಲ್ಮೋಸ್ಟ್ ಎಲ್ಲ 50,000 to 75,000 ನಿಮಗೆ ಸ್ಕಾಲರ್ಶಿಪ್ನ ಕೊಡ್ತಾರೆ, ವರ್ಷ ವರ್ಷ ಪ್ರೊವೈಡ್ನ ಮಾಡ್ತಾ ಇದ್ರು. ಇನ್ ಕೇಸ್ ನಿಮ್ಮ ತಂದೆ ಅಥವಾ ತಾಯಿ ಲೇಬರ್ ಕಾರ್ಡ್ಗಳಲ್ಲಿ ಸಾಕಿದ್ರೆ ನೀವು ಕೂಡ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ, ನಿಮಗೂ ಕೂಡ ಸ್ಕಾಲರ್ಶಿಪ್ನ ಪಡೆದುಕೊಳ್ಳಬಹುದು. ಇವೆರಡು ಮೇನ್ ಸ್ಕಾಲರ್ಶಿಪ್. ಒಂದು ರಾಜ್ಯ ವಿದ್ಯಾರ್ಥಿ ತಂತ್ರವಿಷನ್ ಅಂದರೆ ಎಸ್ ಎಸ್ ವಿ ಸ್ಕಾಲರ್ಶಿಪ್ ಅಂತ ಕರೀತಾರೆ. ನಂತರ ನಿಮಗೆ ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ಪು, ನಂತರ ಅದರ್ ಎಕ್ಸ್ಟರ್ನಲ್ ಸ್ಕಾಲರ್ಶಿಪ್ ಕೂಡ ಪ್ರೈವೇಟ್ ಸ್ಕಾಲರ್ಶಿಪ್ ಕೂಡ ಬರ್ತವೆ, ಇನ್ ಕೇಸ್ ನೀಡಿದರೆ ನೀವು ಅಪ್ಲೈ ಮಾಡ್ಕೋಬಹುದು. ನಂತರ ರೈತ ವಿದ್ಯಾನಿಧಿ ಅಂತ ಕಳೆದ ವರ್ಷ ಜಾರಿಗೆ ತಂದರು, ಬಟ್ ಈ ವರ್ಷ ಸದ್ಯಕ್ಕೆ ರೈತ ವಿದ್ಯಾನಿಧಿ ಕಾಂಗ್ರೆಸ್ ಸರ್ಕಾರ ಕೊಡೋದು ಡೌಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಗ್ಯಾರಂಟಿ ಕೊಟ್ಟಿರೋ ಕಾರಣ ಕೊಡುವ ಸಾಧ್ಯತೆ ಕಡಿಮೆ ಇದೆ. ರೈತ ವಿದ್ಯಾನಿಧಿ ಕೂಡ 10,000 to 10,000 ವರೆಗೂ, ಹೆಣ್ಮಕ್ಳಿಗೆ ಅರೌಂಡ್ 12,000 ವರೆಗೂ ರೈತ ವಿದ್ಯಾನಿಧಿ ಕೂಡ ಬರ್ತಾ ಇತ್ತು. ಒಟ್ಟಾರೆ ಎಸ್ ಸಿ ಎಸ್ ಟಿ ಅವರಿಗೆ ಕಂಪ್ಲೀಟ್ ರಿಫಂಡ್ ಆಗುತ್ತೆ, ಎಕ್ಸೆಪ್ಟ್ ನಿಮ್ಮದು ಕಾಲೇಜ್ ಫೀಸ್ ಬಿಟ್ಟು. ಆನಂತರ ಅದರದ್ದೇ ಎಸ್ ಸಿ ಎಸ್ ಟಿ ಬೇರೆ ವಿದ್ಯಾರ್ಥಿಗಳಿಗೆ ಅರೌಂಡ್ 20 to 30% ಅರೌಂಡ್ ಡಿಪೆಂಡ್ಸ್ ಅಪಾನ್ ಅವರ ಫೀಸ್ ಮೇಲೆ ಡಿಪೆಂಡ್ಸ್ ಆಗಿರೋದು. ಇನ್ ಕೇಸ್ ಅದರ್ ಕೆಟಗರಿ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜಸ್ ಸ್ಟಡಿ ಮಾಡ್ತಿದ್ರೆ ಅರೌಂಡ್ 18,000 to 18,000 ಒಳಗೆ ನಿಮಗೆ ಸ್ಕಾಲರ್ಶಿಪ್ ಬರ್ಬೋದು. ಅದು ಡಿಪೆಂಡ್ ಆನ್ ನಿಮ್ಮ ಕ್ರೈಟೀರಿಯಾ, ಇನ್ ಕೇಸ್ ನೀವು ಹಾಸ್ಟೆಲ್ ಆಗಿದ್ದೀರಾ ಅಥವಾ ಡೇ ಸ್ಕಾಲರ್ ಆಗಿರ್ತೀರಾ, ನಾನ್ ಹಾಸ್ಟೆಲರ್ ಆಗಿರ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಮೋರ್ ವೀಡಿಯೋಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.